ಕಡಲಿನ ಆಳದ ತುಂಬು ಹೃದಯದ ಅಕ್ಕರೆಯ ಕಲಾ ರಸಿಕರೇ, ಕರ್ನಾಟಕ ರಾಜ್ಯದ ಕನ್ನಡ ಭಾಷೆಗೆ 2000 ವರ್ಷಗಳ ಸುದೀರ್ಘ ಪರಂಪರೆಯ ಪವಿತ್ರ ಚರಿತ್ರೆ ಇದೆ. ಈ ಪ್ರಾಚೀನ ಪರಂಪರೆಯ ಪವಿತ್ರ ಚರಿತ್ರೆಯ ಅಕ್ಷರಾಂಜಲಿಯ ಸುಂದರ ಸುವರ್ಣ ಸಂಪುಟದಲ್ಲಿ ಕನ್ನಡ ರಂಗಭೂಮಿಗೆ ಮತ್ತು ಕಲಾ ತಪಸ್ವಿಗಳಿಗೆ ಒಂದು ಮಹತ್ವ ಪ್ರತ್ಯೇಕ ಸ್ಥಾನವಿದೆ. ಕರ್ನಾಟಕ ವೃತ್ತಿರಂಗಭೂಮಿಯ ಕಲಾಭಿಮಾನಿಗಳಲ್ಲಿ ಇಂದಿಗೂ ಸಂಚಲನ ಮೂಡಿಸುವ ಹೆಸರು ಶ್ರೀಮತಿ ಮಾಲತಿ ಸುಧೀರ್. ಜನಪ್ರಿಯ ಅಭಿನೇತ್ರಿಯಾಗಿ, ರಂಗ ನಿರ್ದೇಶಕಿಯಾಗಿ, ವೃತ್ತಿ ನಾಟಕ ಕಂಪನಿಯೊಂದರ ಮಾಲಕಿಯಾಗಿ, ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷೆಯಾಗಿ ಅನೇಕ ಮಹತ್ವದ ಜವಾಬ್ದಾರಿಗಳನ್ನು ಏಕಕಾಲಕ್ಕೆ ನಿರ್ವಹಿಸಿದ ಅಪರೂಪದ ಮಹಿಳೆ ಶ್ರೀಮತಿ ಮಾಲತಿ ಸುಧೀರ್. ಉತ್ತರ ಕರ್ನಾಟಕ ವೃತ್ತಿರಂಗಭೂಮಿಯ ತೊಟ್ಟಿಲು. ಅನೇಕ ನಾಟಕ ಕಂಪನಿಗಳು ಇಲ್ಲಿ ಹುಟ್ಟಿ ಯಶಸ್ಸಿನ ಉತ್ತಂಗಕ್ಕೇರಿವೆ. ಅಸಂಖ್ಯಾತ ಕಲಾವಿದರು ಇಲ್ಲಿ ಸಾಧನೆಯ ಶಿಖರ ಏರಿದ್ದಾರೆ. ಅದರಲ್ಲೂ ಹುಬ್ಬಳ್ಳಿ ವೃತ್ತಿರಂಗಭೂಮಿಯ ತವರು ಮನೆಯೆಂದೇ ಪ್ರಸಿದ್ಧಿ. ಶ್ರೀಮತಿ ಮಾಲತಿ ಸುಧೀರ್ ಅವರು ಇದೇ ಹುಬ್ಬಳ್ಳಿಯಲ್ಲಿ 27/1962 ಜನಿಸಿದರು. ನಮಸ್ತೆ, ನನ್ನ ಮಾಲತಿ ಸುಧೀರ್. ಇದು ನಾನು ಹುಟ್ಟಿ ಬೆಳೆದಂತ ಮನೆ. ಇಲ್ಲಿ ನಮ್ಮ ತಂದೆ, ತಾಯಿ, ಅಣ್ಣ, ತಮ್ಮಂದಿರು ಎಲ್ಲರಿದ್ದರು. ಇಲ್ಲಿ ನಮ್ಮ ತಂದೆಯವರಿಲ್ಲ, ನಮ್ಮ ತಾಯಿ ಇದ್ದಾರೆ. ಇಲ್ಲಿಂದ ನನ್ನ ಯಾತ್ರೆ ಶುರುವಾಯಿತು. ಇವರ ತಂದೆ ಪದ್ಮರಾಜು, ತಾಯಿ ಸುಬ್ಬಮ್ಮ. ಮಾಲತಿಯವರದ್ದು ಮಧ್ಯಮ ವರ್ಗದ ಕುಟುಂಬ. ಇಲ್ಲಿನ ಮಹಿಳಾ ವಿದ್ಯಾಪೀಠದಲ್ಲಿ SSLCವರೆಗೂ ವಿದ್ಯಾಭ್ಯಾಸ ಮಾಡಿದ ಮಾಲತಿಯವರು ಚಿಕ್ಕಂದಿನಿಂದಲೂ ಪ್ರತಿಭಾನ್ವಿತ ವಿದ್ಯಾರ್ಥಿನಿ. ಮಾಲತಿಯವರಿಗೆ ಚಿಕ್ಕಂದಿನಿಂದಲೂ ನೃತ್ಯದಲ್ಲಿ ಒಲವು. ಸಾರ್ವಜನಿಕ ಸಮಾರಂಭಗಳಲ್ಲಿ ಮಾಲತಿಯವರ ನೃತ್ಯ ಕಡ್ಡಾಯವಾಗಿ ಇರುತ್ತಿತ್ತು. ಹುಬ್ಬಳ್ಳಿಯ ವಿಕಾಸನಗರದ ಜನಮಾನಸದಲ್ಲಿ ಮಾಲತಿ ಅದಾಗಲೇ ತಮ್ಮ ನೃತ್ಯದ ಛಾಪು ಒತ್ತಿದ್ದರು. ಆಗಿನ್ನೂ ಆಕೆಯದು 15 ಪ್ರಾಯ. ಮಿನುಗುತಾರೆ ಕಲ್ಪನಾ ಬೆಳ್ಳಿತೆರೆಯಲ್ಲಿ ಅಪಾರ ಜನಮನ್ನಣೆ ಗಳಿಸಿದ್ದರೂ ಅವಕಾಶ ವಂಚಿತರಾಗುತ್ತಿದ್ದ ಸಂದಿಗ್ಧ ಕಾಲ. ಮಿನುಗುತಾರೆ ಮಿತ್ರಮಂಡಳಿ ರಚಿಸಿಕೊಂಡು ಉತ್ತರ ಕರ್ನಾಟಕದ ಭಾಗಗಳಲ್ಲಿ ನಾಟಕ ಪ್ರದರ್ಶನಗಳನ್ನು ನೀಡುತ್ತಿದ್ದರು. ನೃತ್ಯ ಕಲಾವಿದೆಯೊಬ್ಬರ ಅನುಪಸ್ಥಿತಿಯ ಕಾರಣ ನಾಟಕದಲ್ಲಿ ಅಭಿನಯಿಸಲು ನೃತ್ಯಗಾತಿಯೊಬ್ಬರ ಅವಶ್ಯಕತೆ ಇತ್ತು. ಆಗ ಕಲ್ಪನಾ ಹುಡುಕಿ ಬಂದದ್ದು 15 ಬಾಲೆ ಮಾಲತಿ ಮನೆಗೆ. ಮಾಲತಿಯವರ ನೃತ್ಯದ ಝಲಕ್ ಕಲ್ಪನಾರನ್ನು ಬೆರಗುಗೊಳಿಸಿತು. ಅಂದಿನಿಂದ ಮಾಲತಿಯವರು ಕಲ್ಪನಾ ಮಾಲೀಕತ್ವದ ಮಿನುಗುತಾರೆ ಮಿತ್ರಮಂಡಳಿಯ ಖಾಯಂ ಕಲಾವಿದೆಯಾದರು. ಮನೆಮಗಳು ನಾಟಕದಲ್ಲಿ ಕಲ್ಪನಾ ಅವರದ್ದು ನಾಯಕಿ ಪಾತ್ರವಾದರೆ ಸುಧೀರ್ ಅವರದ್ದು ಖಳನಾಯಕನ ಪಾತ್ರ.
ಚಲನಚಿತ್ರಗಳಲ್ಲಿ ಅವಕಾಶ ವಂಚಿತರಾದರೂ ಸುಧೀರ್ ತಮ್ಮ ಪಾತ್ರದ ಮೂಲಕ ಅಪಾರ ಜನಮನ್ನಣೆ ಗಳಿಸಿದ್ದರು. ಮಿನುಗುತಾರೆ ಮಿತ್ರ ಮಂಡಳಿಯಲ್ಲಿ ಮಾಲತಿ ಕಲ್ಪನಾರಿಂದ ಅಭಿನಯದ ಪಟ್ಟುಗಳನ್ನು ಕಲಿತರು. ಕಲ್ಪನಾ ಮಾಲತಿಯವರ ಪ್ರಪ್ರಥಮ ಗುರು. ಸಹಕಲಾವಿದರಾದ ಸುಧೀರ್ ಜೊತೆ ಮಾಲತಿ ಅವರಿಗೆ ಮದುವೆ ಮಾಡಿಸಿದ್ದು ಕೂಡ ಕಲ್ಪನಾ ಅವರೇ. ಭೂಮಿ ತಾಯಿ ಉಡಿ ತುಂಬಿ ಅಂದಿನಿಂದ ಇಂದಿನ ತರ ಕಾದು ಕೂತಾಗ ಮಳೆಯಾಗಿ ಅಮ್ಮಲಿಗೆ ಸಿದ್ಧಿಸಿದ್ದು ಭೂಮಿ ತಾಯಿ ಮನಸ್ಸಿಗೆ ಬಂದಾಗ ಬೆಳೆದು ತನ್ನ ಮಕ್ಕಳಿಗೆಲ್ಲ ಅನ್ನ ಕೊಡಲು ಸಿದ್ಧವಾಗಿ ನಿಂತ ಈ ಕಾಲ ಆನಂದದ ಕಾಲ ಅಲ್ವೇನ್ರಿ ಗೌಡ್ರೆ. ಮತ್ತೇನು ಗಂಗಮ್ಮ, ಅಂತೂ ನಮ್ಮ ದೇವೇಗೌಡರ ವಕ್ರ ದೃಷ್ಟಿ ನಿನ್ ಮೇಲೂ ಬಿದ್ದಂಗಾಯ್ತು. ಅವನು ಏನ್ ಮಾಡ್ತೀವಿ ಮಲ್ಲೇಶಣ್ಣ, ಅದ್ರ ನೀಚ ಬುದ್ಧಿ ಅಲ್ಲೆಲ್ ಬಿಡುತ್ತೆ ಹೇಳು. ನಾಯಿ ಎಷ್ಟಿಗೆ ಬಿಡ್ತೀನಿ ಅಂತ ತಿಳ್ಕೊಂಡೇನು? ಮತ್ತೇನ್ ಮಾಡ್ತೀಯ? ನಮ್ ಬಸ್ಲಿಗಪ್ಪ ಅವ್ ಹೇಳಿ ಇವನು ಮರ್ಯಾದೆ ಪೈಸಾ ಕಿಲೋ ಮಾರದೆ ಇದ್ರೆ ನನ್ ಹೆಸರು ಗಂಗಾ ಅಲ್ಲ ಅಂತ ತಿಳ್ಕೊ. ಅದಕ್ಕೆ ಹೇಳ್ತಾರ ನೋಡ್ರಿ ಹಿರಿಯರು, ಹೆಣ್ಮಕ್ಳ ಬುದ್ಧಿ ಮೊಣಕಾಲಿಂದ ಕೆಳಗೆ ಅಂತೆ. ಮೊದ್ಲೇ ನಮ್ಮ ಬಸ್ಲಿಂಗಪ್ಪ ಗೌಡ್ರನ್ ಕಂಡ್ರೆ ಕೆಂಡ ಕಾರ್ತಾನೆ ಈ ದೇವೇಗೌಡ. ಇನ್ನು ಈ ವಿಷಯ ನೀನೇನಾದ್ರೂ ನಮ್ಮ ಬಸ್ಲಿಂಗಪ್ಪ ಗೌಡ್ರಿಗೆ ಹೇಳಿದ್ಯ ಅಂದ್ರೆ ಬರೀ ಬಾಯಿ ಬಾಯಿ ಮಾತಿನಲ್ಲೇ ನಾವು ಜಗಳ ಆಡ್ತಿದ್ವಿ. ಇನ್ಮೇಲೆ ಕೊಡ್ಲಿ ಮಚ್ಚು ಇದನ್ನೆಲ್ಲ ಹೇಳ್ಕೊಂಡು ಜಗಳ ಆಡ್ಬೇಕಾಗತ್ತೆ. ಹೋಗ್ಲಿ ಬಿಡು, ನಾನ್ ಅನ್ಕೊಂಡಂಗ ಏನ್ ನಡೆದಿಲ್ಲ ತಾನೆ. ಮತ್ ನೀನ್ಯಾಕ ವಿಚಾರ ಮಾಡ್ತೀಯ? ಮುಂದಿದ್ದೆಲ್ಲ ನಾನ್ ನೋಡ್ಕೋತೀನಿ, ನಡಿ. ರಂಗಭೂಮಿ, ರಂಗಭೂಮಿ ಅಂದ್ರೆ ಮಾಲತಿ ಸುಧೀರರು. ಮಾಲತಿ ಸುಧೀರರು ರಂಗಭೂಮಿ. ಇವರ ಮೊದಲು ಪ್ರಣಯ ಪ್ರಸಂಗ ಸುಧೀರ್ ಅವ್ರ ಜೊತೆ ಹೇಗಾಯ್ತು ಅಂತ ತಿಳಿಸ್ಕೊಡ್ತೀರಾ? ನಾನು ಡ್ರಾಮಾ ಕಂಪನಿಗೆ ಹೋದಾಗ ಕಲೆ ಬಗ್ಗೆನೇ ಒಲವಿತ್ತು. ಚೆನ್ನಾಗಿ ಒಳ್ಳೆ ನೃತ್ಯಗಾರ್ತಿ ಆಗಬೇಕು, ಕಲಾವಿದೆ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದೆ. ನನಗೆ 17 ವರ್ಷ ಸುಧೀರ್ ಅವ್ರು ನನ್ನ ಮದುವೆ ಆದಾಗ. ಸೊ ಮದುವೆ ಆಗಬೇಕು, ಒಂದು ಗೃಹಿಣಿ ಆಗಬೇಕು ಅಂತ ಕನಸು ಕಂಡವಳಲ್ಲ ನಾನು. ಸುಧೀರ್ ಅವರೇ ನನ್ನ ನೃತ್ಯ ನೋಡಿ ಕಲ್ಪನಾಜಿಯವ್ರ ಹತ್ರ 3-4 ಸರಿ ಆ ಹುಡುಗಿನ ಮದುವೆ ಆಗ್ತೀನಿ ಅಂತ ಸುಮ್ಮನೆ ಕಾಮೆಂಟ್ಸ್ ಮಾಡೋದು ಅಥವಾ ತಮಾಷೆ ಮಾಡೋದು, ಅದು ತಮಾಷೆ ಆಗಿ ಸೀರಿಯಸ್ ಆಗಿ ನೀನು ಖಂಡಿತ ಒಂದು ಹಿಂದುಳಿದ ಜಾತಿ ಹುಡುಗಿನ ಮದುವೆ ಆಗ್ತೀನಿ ಅಂದರೆ ನಂಗೆ ಭಾರಿ ಸಂತೋಷ ಅಂತ ಹೇಳಿ ಅವರೇ ನಿಂತು ಹೇಳಿಬಿಟ್ಟು ನಮ್ಮ ಅತ್ತೆ ಮಾವಂದಿರೆಲ್ಲ ಒಪ್ಪಿಗೆ ಪಡೆದು ಶಾಸ್ತ್ರೋಕ್ತವಾಗಿ ನಮಗೆ ಮದುವೆ ಆಯಿತು. ನಮಸ್ತೆ, ನನ್ನ ಹೆಸರು ಪುಷ್ಪ ಸಾಗರ್. ನಾನು ವೃತ್ತಿ ರಂಗಭೂಮಿಯ ಕಲಾವಿದೆ. ಚಿಕ್ಕ ವಯಸ್ಸಿನಿಂದ ಪಾರ್ಟ್ ಮಾಡ್ತಾ ಬಂದಿದ್ದೀನಿ. ಈ ಕಂಪ್ನಿಯಲ್ಲಿ 15 ವರ್ಷದಿಂದ ಇದ್ದೀವಿ. ಮಾಲತಿ ಮೇಡಮ್ ಅವರು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾರೆ, ಒಂದು ಮಕ್ಕಳ ಹಾಗೆ ನೋಡ್ಕೋತಾರೆ. ನಾವೇನು ಕೇಳಿದರೂ ಇಲ್ಲ ಅನ್ನಲ್ಲ, ಬೈತಾರೆ, ಒಂದೊಂದ್ಸಲ ಮನಸ್ಸಿಗೆ ನೋವಾಗುತ್ತೆ, ಆದರೂ ತಾಯಿ ಅಕ್ಕ ಆಗಿ ಬೈತಾರಲ್ಲ ಅಂತ ನಮಗೆ ಬುದ್ಧಿ ಬರುತ್ತೆ. ಮಾಲತಿ ಸುಧೀರ್ ದಂಪತಿಗಳು ಗುಡಿಗೇರಿ ಬಸವರಾಜ್ ಹಾಗೂ ಸುಳ್ಯ ದೇಸಾಯಿಯವರ ಕಂಪನಿಗಳಲ್ಲಿ ದುಡಿಯತೊಡಗಿದರು. ಇಲ್ಲಿ ಸುಧೀರ್ ವೀರ ಸಿಂಧೂರ ಲಕ್ಷ್ಮಣನ ಪಾತ್ರವನ್ನು ನಿರ್ವಹಿಸಿದರೆ, ಮಾಲತಿಯವರು ಸಿಂಧೂರ ಲಕ್ಷ್ಮಣನ ಪ್ರೇಯಸಿ ಮೇರಿಯಮ್ಮನ ಪಾತ್ರದಲ್ಲಿ ಕಾಣಿಸಿಕೊಂಡರು. ಸುಧೀರ್ ಅವರ ಪಾತ್ರ ಪೋಷಣೆ ಅವರನ್ನು ಕೀರ್ತಿಯ ಉತ್ತುಂಗಕ್ಕೇರಿಸಿತು. ಗದಗದ ಸುತ್ತಮುತ್ತಲ ಜನ ಚಕ್ಕಡಿ ಏರಿ ನಾಟಕ ನೋಡಲು ಬರುತ್ತಿದ್ದರು. ಅದ್ಭುತವಾದ ಕಲೆಕ್ಷನ್, ನಾಟಕಕ್ಕೆ ನಿತ್ಯವೂ ಜನಜಾತ್ರೆ. ಎದುರಾಳಿ ಕಂಪನಿಯ ಕಲೆಕ್ಷನ್ ಕುಸಿದಿದ್ದರಿಂದ ಅವರು ಜನಪ್ರಿಯ ಚಿತ್ರನಟರಾದ ಎಂ ಪಿ ಶಂಕರ್ ಅವರನ್ನು ಕರೆತಂದರೂ ಕಲೆಕ್ಷನ್ನಲ್ಲಿ ಪ್ರಗತಿ ಸಾಧ್ಯವಾಗಲಿಲ್ಲ. ಅಂತಹ ಅಭಿನಯ ಚತುರತೆ ಸುಧೀರ್ ಅವರದ್ದಾಗಿತ್ತು. ಚಿತ್ರನಟ ಎಂ ಪಿ ಶಂಕರ್ ಸುಧೀರ್ ಅವರ ವ್ಯಕ್ತಿತ್ವ, ಅಭಿನಯ ಸಾಮರ್ಥ್ಯಕ್ಕೆ ಮಾರುಹೋದರು. ಅವರ ರಾಮಲಕ್ಷ್ಮಣ ಚಿತ್ರದಲ್ಲಿ ಉತ್ತಮ ಪಾತ್ರ ನೀಡಿ ಪ್ರೋತ್ಸಾಹಿಸಿದರು. ನಂತರ ಸುಧೀರ್ ತಿರುಗಿ ನೋಡಲಿಲ್ಲ. ಚಲನಚಿತ್ರಗಳಲ್ಲಿ ಅವಕಾಶಗಳು ಅವರನ್ನು ಅರಸಿ ಬಂದವು. ವೃತ್ತಿರಂಗಭೂಮಿ ತೊರೆದರೂ ಸುಧೀರ್ ವೃತ್ತಿ ಕಲಾವಿದರ ಬಗ್ಗೆ ಅಭಿಮಾನ ಬೆಳೆಸಿಕೊಂಡರು. ಅವರ ಸುಖ ದುಃಖಗಳಲ್ಲಿ ಭಾಗಿಯಾದರು. ವೃತ್ತಿರಂಗಭೂಮಿಗೆ ತಮ್ಮ ಕೊಡುಗೆ ನೀಡುವ ನಿಟ್ಟಿನಲ್ಲಿ ತಮ್ಮದೇ ಕಂಪನಿ ಕಟ್ಟಿದರು. ಆಗ ಅಸ್ತಿತ್ವಕ್ಕೆ ಬಂದದ್ದು ಕರ್ನಾಟಕ ಕಲಾವೈಭವ ಸಂಘ. ಸಂಘದ ಮಾಲೀಕತ್ವ ಮಾಲತಿ ಸುಧೀರ್ ಅವರದ್ದು.
ಅದೇ ಕೋಪಾವೇಶದಲ್ಲಿ ಮತ್ತೆ ನನ್ ಕೆನೆ ಬಿಡ್ಬಿಟ್ಟಿಯಾ ಮಾರ ಗಂಗಾ, ಎಷ್ಟು ಮೃದುವಾಗಿವೆಯಲ್ಲ ನಿನ್ನ ಕರಕ. ನಾಚಿಕೆಯ ಸೆರಗನ್ನು ಒಂದ್ಸಲ ಸರಿಸಿ ನನ್ನ ಜೊತೆ ಪ್ರೀತಿಯಿಂದ ಮಾತಾಡಿದಾಗ ತಾನೇ ನನ್ನ ಮನಸ್ಸಿನಲ್ಲಿ ಏನಿದೆ ಅಂತ ನಿನಗೆ ಗೊತ್ತಾಗೋದು. ನಿನ್ ಮನಸ್ಸಲ್ಲಿ ಏನಿದೆ ಮಾವ? ಏನಿಲ್ಲ ಗಂಗಾ, ನೀನ್ ಒಪ್ಪಿದ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಹೆಂಡತಿ ಅಂತ ನಾನು ಸ್ವೀಕಾರ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನ ಮಾವ, ಹಳ್ಳಿ ಮಳ್ಳ ಹುಡುಗಿ ಅಂತ ಹಾಸ್ಯ ಮಾಡಿ ಮಾತಾಡಕ. ಹಾಸ್ಯ ಅಲ್ಲ ಗಂಗಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಮಾವ, ನಿಮ್ಮಂತ ಹಳ್ಳಿ ಹುಡುಗಿನ ಮೆಚ್ಚಿನ ನಾನು ನಿಮ್ಗೆ ಕೊಡ್ಲಿ? ಕೊಡಬೇಕಾದದ್ದನ್ನ ಎಂದೋ ಕೊಟ್ಬಿಟ್ಟಿದ್ಯಲ್ಲ, ಮತ್ತೇನಿದೆ ನಿನ್ನ ಹತ್ರ ಕೊಡ್ಲಿಕ್ಕೆ? ಬಲ್ಲವರು ಕೂಡ ಬೆಲೆ ಕಟ್ಟಲಾಗದ ಅತ್ಯಮೂಲ್ಯವಾದ ಪ್ರೀತಿ ಅನ್ನೋ ಕಾಣಿಕೆಯನ್ನ ಮಂಟಪದಲ್ಲಿ ಕುಂಡ್ರಸಿದ್ರೆ ತಮ್ಮ ತುಂಟತನ ಬಿಡ್ಲಿಲ್ಲಂತೆ. ಅಂದಂಗೆ ನೀವು ಮಹಾ ತುಂಟಿ. ಈ ತುಂಟನ ನೆಂಟಸ್ತಿಕೆ ಮಾಡಿದ ನೀನು, ನೀನು ಮಹಾ ತುಂಟಿ. ಇವತ್ತಿನ ಜನರೇಷನ್ ಅಂದ್ರೆ ಯುವ ಕಲಾವಿದರಿಗೆ ನಿಮ್ಮ ಸಂದೇಶ ಏನಾದರೂ ಇದೆಯಾ? ಆಗಿನ ಕಾಲದಲ್ಲಿ ಕಲಾವಿದರಿಗೆ ಮತ್ತೆ ಕಂಪನಿ ನಡೆಸೋ ಮಾಲೀಕರಿಗೆ ಒಂದು ಒಳ್ಳೆ ಬಾಂಧವ್ಯ ಇತ್ತು. ಈಗಲೂ ಅದನ್ನು ಮುಂದುವರಿಸಬೇಕು ಅಂತ ನನ್ನ ಆಸೆ. ಮರ ಇದ್ರೆ ಫಲ ಯಾವಾಗಾದರೂ ತಿನ್ಬೋದು. ಫಲದಗೋಸ್ಕರ ಮರನ ಕಡಿಬಾರ್ದು. ಹಾಗೆ ಮಾಲಕರೊಬ್ಬರು ಇದ್ರೆ 40 ಜನ ಕಲಾವಿದರಿಗೆ ಯಾವಾಗೂ ಅನ್ನದಾತರಾಗಿರ್ತಾರೆ. ಒಬ್ಬ ಕಲಾವಿದರಿಗೋಸ್ಕರ ಮಾಲಕರನ್ನ ಕೆಳಗೆ ಹಾಕ್ಬಿಟ್ರೆ ಮತ್ತೆ ಮಾಲಕರು ಹುಟ್ಕೊಳ್ಳೋದು, ದುಡ್ಡು ಖರ್ಚು ಮಾಡೋದು, ಆ ಒಂದು ಎಲ್ಲ ನಡೆಸೋ ಜವಾಬ್ದಾರಿ ಅಂತವ್ರು ಸಿಗೋದಿಲ್ಲ. ದುಡ್ಡು ಸಿಗ್ಬೋದು, ಯಾರೋ ಹೇಳ್ಕೊಟ್ಟವನು ನಿನಗೆ ತಲೆ ಕೆಡಿಸ್ಬೋದು, ಒಂದು ಕಲಾವಿದ ಮತ್ತೆ ಅಲ್ಲಿಗೆ ಹೋಗ್ಬಿಡ್ತಾನೆ. ಆದರೆ 40 ಜನ ಕಲಾವಿದರನ್ನ ಕಟ್ಕೊಂಡು ಒಂದು ಸಂಘ ನಡೆಸಿ ಒಂದು ಸಾರಥಿಯಾಗಿ ಒಂದು ವಾಹನ ನಡೆಸೋ ಚಾಲಕ ಆಗಿರ್ತಾನೆ ಅವನು ಮುಖ್ಯ. ನಾನು ಯಾವಾಗಲೂ ಹೇಳೋದು, ಕಂಪನಿ ಮಾಲಕರನ್ನು ಉಳಿಸಿ. ಕಂಪನಿ ಮಾಲಕರ ಹತ್ರ ನಿಮ್ಮ ಕೊಂದು ಕೊರತೆಗಳನ್ನು ಹೇಳಿ. ಇವತ್ತು ನಾನಾಗಿರ್ಬೋದು, ಶೇಖ್ ಮಾಸ್ತರ್ ಆಗಿರ್ಬೋದು, ತಾಳಿಕೋಟಿ ರಾಜು ಆಗಿರ್ಬೋದು, ಜೇವರ್ಗಡ ರಾಜಣ್ಣ ಆಗಿರ್ಬೋದು, ನಾವೆಲ್ಲ ನಮಗೋಸ್ಕರ ಹೋರಾಟ ಮಾಡ್ತಾ ಇಲ್ಲ. ಇದು ಕಲಾವಿದರಿಗೋಸ್ಕರ. ನಾವು ಕಲಾವಿದರೇ, ಎಲ್ಲರೂ ನಾವು ಪಾತ್ರ ಮಾಡೋರೇ. ಆದರೆ ಇವತ್ತು ಸರ್ಕಾರದ ಎದುರಿಗೆ 500 ರೂಪಾಯಿ ಮಾಶಾಸನ ಇದ್ದಿದ್ದು 1,000 ರೂಪಾಯಿ ಮಾಡಿಸಿದ್ವಿ. ಈಗ 1,000 ರೂಪಾಯಿ ಇದ್ದಿದ್ದು ಹೋಗಿ 2,500 ರೂಪಾಯಿ ಮಾಡ್ರಿ, ನಿಮಗೆ ಅದು. ಆರಂಭದ ದಿನಗಳಲ್ಲಿ ಕಂಪನಿ ಉತ್ತಮ ಕಲೆಕ್ಷನ್ ಹೊಂದಿತ್ತಾದರೂ ನಿರ್ವಹಣಾಕಾರನ ಅಶಿಸ್ತು ಮತ್ತು ಅದಕ್ಷತೆಯಿಂದಾಗಿ ಕಂಪನಿಯ ಕಲೆಕ್ಷನ್ ಕುಸಿಯಿತು. ಚಲನಚಿತ್ರಗಳಲ್ಲಿ ಸುಧೀರ್ ಬಿಡುವಿಲ್ಲದೆ ದುಡಿದದ್ದರಿಂದ ಅವರ ಆರೋಗ್ಯವೂ ಹದಗೆಟ್ಟಿತು. ತಿಪಟೂರಿನಲ್ಲಿ ಸುಧೀರ್ ಅಭಿನಯದ ವೀರಪ್ಪನಾಯಕ ಶತದಿನೋತ್ಸವದ ದಿನ ಅದೇ ತಿಪಟೂರಿನಲ್ಲಿ ಕರ್ನಾಟಕ ಕಲಾವೈಭವ ಸಂಘ ಅಭಿನಯಿಸಿದ ನಾಟಕದ 100ನೇ ಪ್ರದರ್ಶನ ಕೂಡ ಏಕಕಾಲಕ್ಕೆ ಒದಗಿ ಬಂದವು. ಇಂಥ ಅಪೂರ್ವ ಸಂದರ್ಭದಲ್ಲಿಯೇ ದುರ್ದೈವವಶಾತ್ ಸುಧೀರ್ ಮರಣ ಹೊಂದಿದರು. ವಿಧಿ ಮಾಲತಿಯವರ ಬದುಕಿನಲ್ಲಿ ಕ್ರೂರವಾಗಿ ಆಟವಾಡಿತ್ತು. ಸುಧೀರ್ ಅವರ ಸಾವು ಮಾಲತಿಯವರ ಬದುಕಿನ ಮರೆಯಲಾಗದ ದುರಂತ. ಮಾಲತಿಯವರು ಎದೆಗುಂದಲಿಲ್ಲ. ಅಷ್ಟರಲ್ಲಾಗಲೇ 2 ಮಕ್ಕಳ ತಾಯಿಯಾದ ಅವರು ಗಂಡನ ಸಾವನ್ನು ಮರೆತು ತಮ್ಮ ಬದುಕನ್ನು ಕಟ್ಟಿಕೊಳ್ಳಬೇಕಿತ್ತು. ಇದನ್ನು ಎದುರಿಸಲೇಬೇಕೆಂದು ದೀನ ನಿರ್ಧಾರ ಕೈಗೊಂಡ ನನ್ನ ಮಗ ನನಗಂದ ಮಾತು. ಹೌದು ಲಕ್ಷ್ಮಣ, ನಿನ್ನ ಧೀರ ನಿರ್ಧಾರಕ್ಕೆ ಗೆಲುವಾಗಲಿ. ನಂದವರ ಉಸಿರು ಒಂದಾಗಿ ಭೂಮಿ ಬಸಳೆಯಾಗಿ ಅಗ್ನಿ ಪರ್ವತ ಸಿಡಿಯಲಿ, ಹೋರಾಟ ನಡೆಯಲಿ, ಪ್ರಸಂಗ ಬಿದ್ದರೆ ರಕ್ತ ಕೂಡ ಹರಿಯಲಿ. ಸತ್ಯಕ್ಕೆ, ನ್ಯಾಯಕ್ಕೆ, ಧರ್ಮಕ್ಕೆ ಗೆಲುವಾಗಲಿ ಲಕ್ಷ್ಮಣ. ಟ್ವೆಂಟಿ 3 ಇಯರ್ಸ್ ಬ್ಯಾಕ್ ಸುಧೀರಣ್ಣನ ಜೊತೆಯಲ್ಲೇ ನಾನು ಒಂದು 45 ಸಿನಿಮಾಗಳು ಮಾಡಿದ್ದೀನಿ. ಅಣ್ಣನ ಜೊತೆ ಮಾಡಿದ್ದು ಒಂದು ನನಗೊಂದು ಸೌಭಾಗ್ಯ. ಮತ್ತು ಇನ್ನೊಂದು ಏನು ಅಂತಂದರೆ, ಅವರ ಕಂಪನಿಯಲ್ಲೇ ನಾನು ಬಂದು ಪಾತ್ರ ಮಾಡ್ತಾ ಇರೋದು ನನಗೆ ಇನ್ನೊಂದು ನನ್ನ ಸೌಭಾಗ್ಯ. ಯಾಕೆಂದರೆ ಅಣ್ಣ ಇಲ್ಲ ಅದೊಂದು ದುಃಖ, ಆದರೆ ಅವರು ಮಿಸ್ಸಸ್ ಮಾಲತಿ ಸುಧೀರ್ ಅವರು ಈ ನಾಟಕ ಕಂಪನಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವರ ಗಂಡನ ಕನಸು. ಎಷ್ಟೋ ಜನ ಹೆಂಗಸರು ಆಯಿತು ಗಂಡ ಹೋದರು ಇನ್ಯಾಕೆ ನಮಗೆ ಬೇಕು ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಮನೆಯಲ್ಲಿ ಎಲ್ಲ ಇದೆಯಲ್ಲ ಇನ್ಯಾಕೆ ಬೇಕು, ಮಕ್ಕಳು ಸಂಪಾದನೆ ಮಾಡ್ತಾರೆ ಯಾಕೆ ಬೇಕು ಅಂತ. ಆದರೆ ಇವರೊಂದು ಹೆಣ್ಣಾಗಿ ಗಂಡನ ಕನಸು ಉಳಿಸ್ಕೋತಾ ಇದ್ದಾರೆ, ಆಮೇಲೆ ಒಂದು ಹೆಣ್ಣಾಗಿ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ. ಗಂಡ ಅಭಿಮಾನದಿಂದ ಕಟ್ಟಿದ ನಾಟಕ ಕಂಪನಿಯನ್ನು ಉಳಿಸಿಕೊಳ್ಳಬೇಕಾಗಿತ್ತು. ಮಾಲತಿಯವರ ಎದುರು ಸಂಕಷ್ಟಗಳ ಪರ್ವತವೇ ಎದ್ದು ನಿಂತಿತ್ತು. ಮಾಲತಿಯವರು ಎದೆಗುಂದಲಿಲ್ಲ. ಗಟ್ಟಿ ಮನಸ್ಸು ಮಾಡಿ
ಅವರು ಸಮಸ್ಯೆಗಳನ್ನು ಮೆಟ್ಟಿ ನಿಂತರು. ಕಂಪನಿ ಕಲಾವಿದರ ಅಶಿಸ್ತಿನಿಂದಾಗಿ ಒಬ್ಬಂಟಿ ಹೆಂಗಸು ಕಂಪನಿ ನಡೆಸುವುದು ಸರಳವಾಗಿರಲಿಲ್ಲ. ನಾಟಕ ಪ್ರದರ್ಶನಗಳು ನಿರೀಕ್ಷಿತ ಆದಾಯವನ್ನೂ ತರಲಿಲ್ಲ. ಹೀಗಾಗಿ ಮಾಲತಿಯವರು ತಮ್ಮ ಒಡವೆಗಳನ್ನು ಗಿರವಿ ಇಡಬೇಕಾಯಿತು. ಕಂಪನಿಯಲ್ಲಿ ಸತತವಾಗಿ ಸಾಕಷ್ಟು ಬದಲಾವಣೆ ಸುಧಾರಣೆ ಜಾರಿಗೆ ತಂದುದರಿಂದ ಕಂಪನಿ ಮತ್ತೆ ಚೇತರಿಸಿಕೊಂಡುದಲ್ಲದೆ ಪುನರ್ಜೀವ ಪಡೆದುಕೊಂಡಿತು. ಈಗ ಮಾಲತಿಯವರ ಕರ್ನಾಟಕ ಕಲಾವೈಭವ ಸಂಘ ಉತ್ತಮ ಪ್ರದರ್ಶನ ನೀಡುತ್ತಿದೆ. ಸುಮಾರು 40 ಕುಟುಂಬಗಳಿಗೆ ಜೀವನಾಧಾರವಾಗಿದೆ. ಮಾಲತಿಯವರ ಮಾಲೀಕತ್ವದ ಕರ್ನಾಟಕ ಕಲಾವೈಭವ ಸಂಘ ಅಭಿನಯಿಸುವ ನಾಟಕಗಳು ಮಹಿಳಾ ಪ್ರಧಾನ ನಾಟಕಗಳಾಗಿವೆ. ಭೂಮಿ ತೂಕದ ಹೆಣ್ಣು, ಕಿವುಡ ಮಾಡಿದ ಕಿತಾಪತಿ, ವರ ನೋಡಿ ಹೆಣ್ಣು ಕೊಡು, ಅಣ್ಣ ತಂದ ಅತ್ತಿಗೆ ಮುಂತಾದ ನಾಟಕಗಳು ಸಾಮಾಜಿಕ ಸಮಸ್ಯೆಗಳನ್ನು ಸಮರ್ಥವಾಗಿ ಬಿಂಬಿಸುತ್ತವೆ. ಶಿವಾಜಿ, ಅಲ್ಲಮ ಪ್ರಭು ಐತಿಹಾಸಿಕ ನಾಟಕಗಳಾಗಿದ್ದು ಪ್ರೇಕ್ಷಕನಲ್ಲಿ ದೇಶಪ್ರೇಮ ವೈಚಾರಿಕತೆಯನ್ನು ಪ್ರಚೋದಿಸುತ್ತವೆ. ಮಹಿಳಾ ಪ್ರೇಕ್ಷಕಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಕರ್ನಾಟಕ ಕಲಾವೈಭವ ಸಂಘ ಅಭಿನಯಿಸುವ ನಾಟಕಗಳಲ್ಲಿ ಅಶ್ಲೀಲ ಸಂಭಾಷಣೆಯಾಗಲಿ ಸನ್ನಿವೇಶಗಳಾಗಲಿ ಇರುವುದಿಲ್ಲ. ಶುದ್ಧ ಮನರಂಜನೆಯ ನಾಟಕಗಳಿಗೆ ಮಾತ್ರ ಇಲ್ಲಿ ಆದ್ಯತೆ. ಮಾಲತಿ ಸುಧೀರ್ ಅವರು ಅಭಿನಯಿಸುವ ಪಾತ್ರಗಳು ದಿಟ್ಟತನದಿಂದ ಕೂಡಿವೆ. ಎಂಥದ್ದೇ ಸನ್ನಿವೇಶವನ್ನು ಧೈರ್ಯದಿಂದ ಎದುರಿಸುವ ಮನೋಭಾವ ಹೊಂದಿವೆ. ವೈಯಕ್ತಿಕವಾಗಿ ಅದೇ ದಿಟ್ಟ ಮನೋಭಾವವನ್ನು ಮಾಲತಿಯವರೂ ಹೊಂದಿದ್ದಾರೆ. ಕಂಪನಿಯ ಮಾಲೀಕರಾಗಿ ಮಾಲತಿಯವರದ್ದು ತಾಯಿ ಹೃದಯ. ಕಂಪನಿಯ ಕಲಾವಿದರನ್ನು ಗೌರವದಿಂದ ಕಾಣುತ್ತಾರೆ. ಕಲಾವಿದರಿಗೆ ಸೂಕ್ತ ಸಂಬಳ ಆರೋಗ್ಯ ರಕ್ಷಣೆ ಒದಗಿಸಿದ್ದಾರೆ. ಕಲಾವಿದರ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಕಾರಣಕ್ಕೆ ಅವರಿಗೆ ವಸತಿ ಶಾಲೆಗಳಲ್ಲಿ ಶಿಕ್ಷಣದ ವ್ಯವಸ್ಥೆ ಕಲ್ಪಿಸಿದ್ದಾರೆ. ಮಾಲತಿ ಸುಧೀರ್ ಅವರು 2012-13 ಸಾಲಿನಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಇದು ಅವರ ಪ್ರಯತ್ನವಿಲ್ಲದೆ ತಾನಾಗಿ ಒದಗಿ ಬಂದ ಅವಕಾಶ. ವೃತ್ತಿರಂಗಭೂಮಿಯ ಮಹಿಳೆಗೆ ಮತ್ತು ಅವರ ಪ್ರತಿಭೆಗೆ ದೊರೆತ ಗೌರವವೂ ಹೌದು, ಮನ್ನಣೆಯೂ ಹೌದು. ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಮಾಲತಿ ಸುಧೀರ್ ಅವರು ತಮಗೆ ದೊರೆತ 1 ವರ್ಷ 1 ತಿಂಗಳ ಅವಧಿಯಲ್ಲಿ ದಕ್ಷ ಆಡಳಿತ ನೀಡಿದ್ದಾರೆ. ಕಲಾವಿದರ ಮಾಸಾಶನದಲ್ಲಿ ಹೆಚ್ಚಳ, ಪ್ರತಿಯೊಂದು ಜಿಲ್ಲೆಗೂ ಭೇಟಿ ನೀಡಿ ಅರ್ಹ ಕಲಾವಿದರನ್ನು ಗುರುತಿಸಿ ಮಾಸಾಶನ ದೊರೆಯಲು ಅನುವು ಮಾಡಿಕೊಟ್ಟಿದ್ದಾರೆ. ಆರ್ಥಿಕವಾಗಿ ನಷ್ಟದಲ್ಲಿದ್ದ ನಾಟಕ ಕಂಪನಿಗಳಿಗೆ ಆದ್ಯತೆಯ ಮೇರೆಗೆ ಸರ್ಕಾರದ ಸಹಾಯಧನ ಒದಗಿಸಿದ್ದಾರೆ. ಇದರಿಂದ ಬಹಳಷ್ಟು ನಾಟಕ ಕಂಪನಿಗಳಿಗೆ ಜೀವದಾನ ದೊರೆತಿದೆ. ಹವ್ಯಾಸಿ ಮತ್ತು ವೃತ್ತಿರಂಗಭೂಮಿಯ ಕಲಾವಿದರು ಪರಸ್ಪರ ಸೇತುವೆಯಂತೆ ಕೆಲಸ ಮಾಡುವ ಮೂಲಕ ಕೊಡುಕೊಳ್ಳುವಿಕೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮಕ್ಕಳಿಗೆ ರಂಗ ತರಬೇತಿ ನೀಡುವ ಮೂಲಕ ಕಲಾರಂಗಕ್ಕೆ ಹೊಸ ನೀರು ಹರಿಯಲು ಕಾರಣವಾಗಿದ್ದಾರೆ. ಹಿರಿಯ ಕಲಾವಿದೆ ಫ್ಲೋರಿನಾ ಅವರನ್ನು ಅಕಾಡೆಮಿಯ ವತಿಯಿಂದ ಸನ್ಮಾನಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಈ ಸನ್ಮಾನ ಸಮಾರಂಭಕ್ಕೆ ಅಂದಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಲ್ಲದೆ ಮಂತ್ರಿ ಮಹೋದಯರು, ಸಂಸದರು ದಾಖಲೆ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭದಲ್ಲಿ ಭಾಗವಹಿಸಿದ್ದು ಮಾಲತಿಯವರ ಸಂಘಟನಾ ಚಾತುರ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ. ಮಾಲತಿ ಸುಧೀರ್ ಪತಿಯನ್ನು ಕಳೆದುಕೊಂಡರೂ ಮನಸ್ಥೈರ್ಯ ಕಳೆದುಕೊಂಡು ಮೂಲೆ ಸೇರಲಿಲ್ಲ. ಮಕ್ಕಳನ್ನು ಬೀದಿಪಾಲು ಮಾಡಲಿಲ್ಲ. ತಮಗಿರುವ 2 ಮಕ್ಕಳಿಗೆ ಅವರು ಉತ್ತಮ ಶಿಕ್ಷಣ ನೀಡಿದ್ದಾರೆ. ತಾಯಿಯ ಪಾತ್ರವನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಹಿರಿಯ ಮಗ ನಂದಕಿಶೋರ್ ಈಗ ಯಶಸ್ವಿ ಚಲನಚಿತ್ರ ನಿರ್ದೇಶಕರಾಗಿದ್ದಾರೆ. ಕಿರಿಯ ಮಗ ತರುಣ್ ಸುಧೀರ್ ಅಣ್ಣನ ಕೆಲಸಗಳಲ್ಲಿ ನೆರವಾಗುತ್ತಾರೆ. 15 ಹರೆಯದ ಹುಬ್ಬಳ್ಳಿಯ ಹುಡುಗಿ ನಡೆದ ಹಾದಿ ಹೂವಿನ ಹಾದಿಯಾಗಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಸಮಸ್ಯೆಗಳು ಸವಾಲುಗಳು, ಸಾಲುಗಟ್ಟಿದ ಮುಳ್ಳಿನ ಹಾದಿಯದು. ಅಡೆತಡೆಗಳು 100, ಎಲ್ಲವನ್ನು ಮೆಟ್ಟಿ ನಿಂತು ತಮ್ಮ ಮುತ್ಸದ್ದಿತನದಿಂದ ಗುರಿ ಮುಟ್ಟಿದ ದಿಟ್ಟ ಮಹಿಳೆ ಮಾಲತಿ ಸುಧೀರ್. ವೃತ್ತಿ ರಂಗಭೂಮಿಯನ್ನು ಶ್ರೀಮಂತಗೊಳಿಸಿದವರು, ಅದ್ಭುತವಾದಂಥ ಶ್ರೀಮಂತಗೊಳಿಸಿದವರು ಡಾಕ್ಟರ್ ಗುಬ್ಬಿ ವೀರಣ್ಣವರು. ಗುಬ್ಬಿ ವೀರಣ್ಣವರು, ನಾವು ಚಿಕ್ಕವನಿರುವಾಗ ನನಗೆ ನಾಟಕ ಗೀಳು ಭಾಳ ನೋಡಿದು. ಅವರು ಲವಕುಶ ಆಗಲಿ, ಯಡಿಯೂರು ಸಿದ್ದಲಿಂಗೇಶ್ವರ ಅವರ ನಾಟಕಗಳನ್ನು ನಾನು ಸಣ್ಣವನಿರಾಗಲೇ ನೋಡಿದ್ದೀನಿ. ಅದ್ಭುತವಾದಂಥ
ರಂಗಭೂಮಿ ಧೀಮಂತ ರಂಗಭೂಮಿ ಅಂತ ಡಾಕ್ಟರ್ ಗುಬ್ಬಿ ವೀರಣ್ಣರ ಸಂಸ್ಥೆಯಲ್ಲಿ ನಮ್ಮ ವರನಟರು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅವ್ರ ಸಂಸ್ಥೆಯಲ್ಲೇ ತಯಾರಾಗಿ ದೊಡ್ಡ ಹೆಸರಿಗೆ ಬಂದು ಕರ್ನಾಟಕ ರತ್ನ ಎಲ್ಲ ಆದರು. ಅದಕ್ಕೆ ಮೂಲತಃ ರಂಗಭೂಮಿ ಎನ್ನುವಂಥ ಮಾತೇ ಇಲ್ಲ. ಅವರು ಮಾಲತಿ ಸುಧೀರ್ ಅವರು ರಂಗಭೂಮಿ ಚಿಕ್ಕಂದಿಂದ 15 ವರ್ಷದಿಂದ ರಂಗಭೂಮಿಯಲ್ಲಿ 15 ವರ್ಷಕ್ಕೆ ಪಾದಾರ್ಪಣೆ ಮಾಡಿದಾರಂತ ಅವರು ಹೇಳಿದ ಪ್ರಕಾರ 15 ವರ್ಷದಿಂದ ಸಣ್ಣವರಿದ್ದಾಗೆ ರಂಗಭೂಮಿಗೆ ಬಂದು ಆಮೇಲೆ ರಂಗಭೂಮಿ ಗೀಳಿಟ್ಕೊಂಡು ಪಾತ್ರ ಮಾಡಿದರು, ಹಿರಿವಿನಿ ಪಾತ್ರ ಮಾಡಿದರು. ಆಮೇಲೆ ಕಷ್ಟ ನಷ್ಟಗಳನ್ನು ಅವರು ಮನೆಯವರು ಸುಧೀರ್ ಅವರು ಒಳ್ಳೆ ಅವರಿಗೆಲ್ಲ ಅವ್ರ ಫ್ಯಾಮಿಲಿ ಒಳ್ಳೆ ಚೆನ್ನಾಗಿರುವಂಥ ಫ್ಯಾಮಿಲಿ. ಆ ದಲಿತ ಹೆಣ್ಮಗಳು ಇದ್ದರೂ ಕೂಡ ಅವರು ನಾವು ನಾಟಕದ ಪಾತ್ರ ಮಾಡಬೇಕನ್ನುವಂಥ ಹುಚ್ಚು ಅವರು ಕಲ್ಪನಾಜಿಯವರು ಏನೋ ಅವ್ರನ್ನ ರಂಗಭೂಮಿಗೆ ತಂದ್ರೆ ಅಂತ ಅವ್ರು ಹೇಳ್ತಿದ್ರು. ಅದೇ ಹುಚ್ಚಿಟ್ಕೊಂಡು ಅವರು ಪಾತ್ರ ಮಾಡ್ಕೊತ ಬಂದು ಏನೋ ಅವರು ಸಂಕಲ್ಪಿತ್ತೋ ಏನೋ ಸುಧೀರ್ ಅವ್ರದ್ದು ಅವರು ಒಂದು ಏನೋ ಕಂಪ್ನಿ ಮಾಡಿದರು. ಆ ಕಂಪ್ನಿ ಮಾಡಿ ಆ ಕಂಪ್ನಿ ಹುಟ್ಟಾಕ್ಕೊಟ್ರು. ಅವರು ಏನೋ ಅವರ ಆರೋಗ್ಯ ಸರಿಯಿಲ್ಲದ ಅವರು ಕೈ ಬಿಟ್ಟು ಹೋದರು. ಆ ಇದನ್ನು ನೀವು ಮುಂದುವರೆಸ್ಕೊಂಡು ಹೋರಿ ಅಂತ ಅವ್ರು ಏನೋ ಮಾತು ಅನ್ಸಲಾಗ ಇವರು ಅದನ್ನು ನಿರಂತರವಾಗಿ ಮುಂದುವರಿಸ್ತಾರೆ. ಸಖಿ ಕೇ